ಆನಂತರ ನಾನು ನಮ್ಮ ಪ್ರವಾಸೋದ್ಯಮ ಸಚಿವರಲ್ಲಿ ಮನವಿ ಮಾಡುವುದಂತಂದ್ರೆ, ಈ ಹಿಂದೆ ನಾನು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಕೈಗೆತ್ತಿಕೊಂಡಿರೋ ಎರಡು ಮೂರು ಕೆಲಸಗಳನ್ನು ಅವರು ಮುಂದೆ ಬರೆಸಲಿಕ್ಕೆ ನನ್ನ ಮನವಿ ಅಧ್ಯಕ್ಷರ ತಮ್ಮ ಮೂಲಕ. ಒಂದು ಹೆಲಿ ಟೂರಿಸಮ್ ಅಂತೇಳಿ, ಆ ಹೆಲಿ ಟೂರಿಸಮ್ನಲ್ಲಿ ಹೆರಿಟೇಜ್ ಟೂರಿಸಮ್ ಅಂತೇಳಿ ಹಂಪಿ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಬಿಜಾಪುರ, ಗೋಲ್ಗುಂಬಜ್ ಈ ಭಾಗಕ್ಕೆ ಒಂದು ಹೆಲಿಕಾಪ್ಟರ್ಗಳಲ್ಲಿ ಟೂರಿಸಮು, ಮತ್ತು ತಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ಇಡೀ ನಮ್ಮ ಮಂಗಳೂರು, ಉಡುಪಿ ಮತ್ತು ಕಾರವಾರ ಈ ಮೂರು ಜಿಲ್ಲೆಗಳಿಗೆ ಕರಾವಳಿ ಟೂರಿಸಮ್ ಅಂತೇಳಿ ಹೆಲಿಕಾಪ್ಟರ್ಗಳನ್ನು ಮೂಲಕ ಟೂರಿಸ್ಟ್ಗಳನ್ನ ಅವ್ರು ತಗೊಂಡೋದ್ರೆ, ಒಂದು ಕಡೆ ಮಂಗಳೂರಿಂದ ಕಾರವಾರಕ್ಕೆ ಹೋಗೋದ್ರೊಳಗಡೆ ಒಂದು ಕಡೆ ಪಶ್ಚಿಮಘಟ್ಟದ ಅರಣ್ಯ ತೀರ, ಇನ್ನೊಂದು ಕಡೆ ಸಮುದ್ರ ತೀರ, ಆ ಎರಡನ್ನು ಕಣ್ತುಂಬಿಸ್ಕೊಂಡು ನೋಡಿ ನಮ್ಮ ರಾಜ್ಯದ ಬಗ್ಗೆ ಎಲ್ಲರೂ ಕೂಡ ಮಾತಾಡುವಂಥ ಒಂದು ಒಳ್ಳೆ ಮಾತುಗಳು, ಮತ್ತು ಅಲ್ಲಿ ಬರುವಂಥ ಪುಣ್ಯಕ್ಷೇತ್ರ ಸಂದರ್ಶನ ಆಗ್ಬೋದು, ಆ ಬೀಚ್ಗಳ ಸಂದರ್ಶನ ಆಗಿರ್ಬೋದು, ಒಂದು ಕಡೆ ನಮ್ಮ ವೆಸ್ಟರ್ನ್ ಘಾಟ್ ಫಾರೆಸ್ಟ್ಗಳನ್ನ ವೀಕ್ಷಣೆ ಮಾಡುವಂಥ ಕೆಲಸ ಆ ಹೆಲಿ ಟೂರಿಸಮ್ ಮೂಲಕ ಆಗುತ್ತೆ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರಿ, ಅದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಥ್ಯಾಂಕ್ ಯು ಆಯ್ತಾ. ಇನ್ನೊಂದು ಐದು ನಿಮಿಷ, ನಾನು ಈವನ್ ಸೆವೆನ್ ಮಿನಿಟ್ಸ್ ಕೂಡ ಆಗಿಲ್ಲ, ನಾನು ಟೈಮ್ ನೋಡ್ತಾ ಇದ್ದೀನಿ ಸರ್. ನಾನು ಅದ್ರ ಬಗ್ಗೆ ಹೆಚ್ಚಾಗಿ ನಾನೇನು ಇದು ಮಾಡೋದಕ್ಕೆ ಹೋಗೋದಿಲ್ಲ. ನನಗೇನಂತಂದರೆ, ಇವತ್ತು ಕೊಪ್ಪಳದಲ್ಲಿ ಇವತ್ತು ನಾವು ವಿಶೇಷವಾಗಿ ಇವಾಗ ನಾನೇನು ಅಂಜನಾದ್ರಿ ಬೆಟ್ಟದ ಬಗ್ಗೆ ನಾನು ಈಗಾಗಲೇ ತಮಗೆ ಹೇಳಿದ್ದಿಲ್ಲ. ಈ ಹಿಂದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೊನೆಯ ನಿಮಿಷದಲ್ಲಿ ಅವರು ಇನ್ನೇನು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಘೋಷಣೆ ಮಾಡಿ ಗಂಗಾವತಿಯಿಂದ ನಾನು ಕಂಟೆಸ್ಟ್ ಮಾಡ್ತೀನಿ ಅಂದಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ ಏನಿತ್ತು ಅಂತಂದರೆ, ಅವರ ಟಾರ್ಗೆಟು ಗಂಗಾವತಿ ಅಂಜನಾದ್ರಿಯನ್ನು ಇಟ್ಕೊಂಡ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ಹೆಸರಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾಲ್ಕು ವರ್ಷ ಅವರಿಗೆ ಅಧಿಕಾರ ಇತ್ತು. ಕೇಂದ್ರದಲ್ಲೇ ಐದು ವರ್ಷ ಏನು 9 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಅಂಜನಾದ್ರಿ ಅಭಿವೃದ್ಧಿಗೆ ಅವ್ರು ಯೋಚನೆ ಮಾಡ್ಬೋದಾಗಿತ್ತು. ಅಯೋಧ್ಯೆ ಅಂತೇಳಿ ಅಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೋ, ಕೊನೆ ಗಳಿಗೆಯಲ್ಲಿ ಅವರು ಅಂಜನಾದ್ರಿಗೋಸ್ಕರ 120 ಕೋಟಿ ಅಮೌಂಟ್ ಮೀಸಲಿಟ್ಟಿದ್ದೀವಿ ಅಂತೇಳಿ ಘೋಷಣೆ ಮಾಡಿ ಒಂದು ನ್ಯಾಯಪೈಸೆ ಕೂಡ ಬಿಡುಗಡೆ ಮಾಡ್ದೇ ಕೆಳಗಿಳಿದು ಹೋಗ್ಬಿಟ್ಟಿದ್ದಾರೆ. ನಾನು ಸರ್ಕಾರವನ್ನು ನಾನು ಮನವಿ ಮಾಡಿಕೊಳ್ಳೋದೇನು ಅಂತಂದರೆ, ಅವ್ರಿಗೆ ದಯಮಾಡಿ ಅವಕಾಶ ಮಾಡಿ ಕೊಡಬೇಡಿ. ಇವತ್ತು ಅಂಜನಾದ್ರಿಯನ್ನು ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನಂದೇ ಆಗಿರುವಂಥ ಬಹಳಷ್ಟು ಯೋಚನೆಗಳಿದೆ. ನಾನು ಕೆಲವೊಂದು ಡಿ ಪಿ ಆರ್ಗಳನ್ನ ನಾನು ಮಾಡಿಸಿ ಸರ್ಕಾರಕ್ಕೆ ಕೊಡ್ತೀನಿ. ಈಗಾಗಲೇ 120 ಕೋಟಿ ಅಮೌಂಟ್ ಅವರು ಏನು ಘೋಷಣೆ ಮಾಡಿದ್ದಾರೆ, ಅದರಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಬರುತ್ತೆ ಅದನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ಳೆ. ಜೊತೆಗೆ ಅಧ್ಯಕ್ಷರೇ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ಳೋದು, ನಮ್ಮ ಮುಜರಾಯಿ ಇಲಾಖೆ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಆಗಿರುವಂಥ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಾಗಿರ್ಬೋದು, ನಾನು ಅವ್ರ ಜೊತೆಯಲ್ಲಿ ಇಡೀ ನಮ್ಮ ದೇಶದಲ್ಲಿರುವಂಥ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾವು ಮಾತಾಡಿಬಿಟ್ಟು ಯಾವ ರೀತಿ ತಿರುಪತಿಯಲ್ಲಿ ಇವತ್ತು ಎಲ್ಲ ರಾಜ್ಯಗಳವರು ಕೂಡ ಯಾತ್ರಿ ನಿವಾಸಗಳು ನಿರ್ಮಾಣ ಮಾಡಿದ್ದಾರೋ, ಪ್ರತಿ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ನಮ್ಮ ಅಂಜನಾದ್ರಿಗೆ ಪ್ರತಿಯೊಂದು ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಯಾತ್ರಿ ನಿವಾಸ ನಿರ್ಮಾಣ ಮಾಡೋದಕ್ಕೆ ಕೆಲವೊಂದು ಸಹಾಯ ತಗೊಂಡು ಅಂಜನಾದ್ರಿಯನ್ನು ಇಡೀ ನಮ್ಮ ದೇಶ ಜಗತ್ತು ನೋಡೋಂಗೆ ಇವತ್ತು ತಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ನಿಮಗೆ ಕೈ ಜೋಡಿಸ್ತೀನಿ. ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತಂದರೆ ಅವರಿಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವಕಾಶ ಅನ್ನೋದು ಇರೋದಿಲ್ಲ. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದವರು ಉಪಯೋಗಿಸ್ಕೋಬೇಕು ಅಂತೇಳಿ ನನ್ನ ಮನವಿ. ಆಯ್ತು. ಸೊ ನಂತರ ಇನ್ನೊಂದು, ಬಳ್ಳಾರಿಯನ್ನು ಸ್ಮಾರ್ಟ್ ಸಿಟಿಯಾಗಿ ಘೋಷಣೆ ಮಾಡಬೇಕಾಗಿತ್ತು ಅಧ್ಯಕ್ಷರೇ, ಯಾಕೆಂದರೆ ಕರ್ನಾಟಕದಲ್ಲಿರುವಂಥ ಮಹಾನಗರ ಪಾಲಿಕೆಗಳಲ್ಲಿ ಬಳ್ಳಾರಿಗಿಂತ ಕಡಿಮೆ ಪಾಪ್ಯುಲೇಷನ್ ಇರುವಂಥ ಬೇರೆ ಜಿಲ್ಲೆಗಳಂದರೆ ಇವತ್ತು ಅದು ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಅಥವಾ ನನ್ನ ಹೆಸರನ್ನ ತುಮಕೂರು, ನಾನು ಯಾವುದು ಹೆಸರಿಡೋದಕ್ಕೆ ನಾನು ಪ್ರಯತ್ನ ಮಾಡಲ್ಲ, ಎಲ್ಲ ಅಭಿವೃದ್ಧಿ ಆಗಬೇಕು. ಆದರೆ ಬಳ್ಳಾರಿ ಪಾಪ್ಯುಲೇಷನ್ ರೀತಿಯಲ್ಲಿ, ಇನ್ಕಮ್ ರೀತಿಯಲ್ಲಿ ಅತಿ ಹೆಚ್ಚಾಗಿದ್ದರೂ ಕೂಡ ನಮ್ಮ ದುರದೃಷ್ಟ ಅಂತಂದರೆ ಅವರಿಗೆ ಅಷ್ಟೆಲ್ಲ ಸೀಟ್ಗಳನ್ನ ಕೊಟ್ಟು ಮೊದಲನೇ ಬಾರಿ ಅಧಿಕಾರಕ್ಕೆ ತೊಗೊಂಡು ಬರುವಂಥ, ನಾವು ಹುಟ್ಟಿ ಬೆಳೆದಿರುವಂಥ ನಮ್ಮೂರನ್ನ ಸ್ಮಾರ್ಟ್ ಸಿಟಿ ಮಾಡದೇ ಇರೋದು ಭಾಳ ದುರದೃಷ್ಟಕರವಾದ ವಿಚಾರ. ಹಾಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಬಳ್ಳಾರಿ ಮಹಾನಗರವನ್ನು ಕೂಡ ಆ ಸ್ಮಾರ್ಟ್ ಸಿಟಿ ವ್ಯಾಪ್ತಿಗೆ ತಗೊಂಡು ಬರುವಂಥ ಒಂದು ಪ್ರಯತ್ನ ಆಗಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅಧ್ಯಕ್ಷರೇ, ಇನ್ನೂ ಒಂದು ವಿಚಾರ, ಅದೇ ಒಂದು ಕೊನೆಗೆ ಒಂದೇ ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತೀನಿ. ನಿನ್ನೆ ಇದು ಬಜೆಟ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅಧ್ಯಕ್ಷರೇ, ಒಂದೇ ಸೆಕೆಂಡ್ ಏನಂದರೆ, ನಿನ್ನೆ ಸಾಯಂಕಾಲ ಒಬ್ಬ ಮೆಹಬೂಬ್ ಬಾಷಾ ಅಂತ ಹೇಳಿಬಿಟ್ಟು ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಒಬ್ಬ ಕಾರ್ಯಕರ್ತ,
ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿ ಬದುಕ್ತಾ ಇದ್ದ. ನಿನ್ನೆ ಸಾಯಂಕಾಲ 7:00 ತುಂಬ ಭೀಕರವಾಗಿ ಆ ಹುಡುಗನ್ನ ಕೆಲವೊಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಅದು ವೈಯಕ್ತಿಕ ದ್ವೇಷನ ಇನ್ನೊಂದು ಅನ್ನೋದು ಪೊಲೀಸರು ಹೇಳಬೇಕಾಗುತ್ತೆ. ಆದರೆ ಆ ಹುಡುಗನಿಗೆ ವೈಯಕ್ತಿಕ ದ್ವೇಷ ಇರುವಂಥ ಹುಡುಗ ಅಲ್ಲ, ತನ್ನ ಪಾಟಿಗೆ ತಾನು ಬಿಸ್ನೆಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬದುಕ್ತಾ ಇದ್ದ. 5 ವರ್ಷದ ಮಗ ಹುಟ್ಟಿದಬ್ಬ ಕೇಕ್ ತೊಗೊಂಡು ಬಂದು ಮನೆಯಲ್ಲಿಟ್ಟು ಮಗ 8 ಗಂಟೆಗೆ ಟ್ಯೂಷನಿಂದ ಬರ್ತಾನಂತೇಳಿ ವೇಟ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು 4-5 ಹುಡುಗರು ಅಲ್ಲಿಗೆ ಬಂದುಬಿಟ್ಟು ಫೋನ್ ಮಾಡಿ ಅವನು ಹೊರಗಡೆ ಬಂದ ತಕ್ಷಣ ಸುಮಾರು 12 ಬಾರಿ ಅವ್ರನ್ನ ಚುಚ್ಚಿ ಕೊಲೆ ಮಾಡಿದ್ದಾರೆ. ನಿನ್ನೆ ಕೊಲೆಯಾಗಿದೆ. ಆ ಒಂದು ವಿಚಾರದಲ್ಲಿ ನಮ್ಮ ಪೊಲೀಸರಿಗೆ ನಾನು SPಯವರಿಗೆ ನಾನು ಫೋನ್ ಮಾಡಿದೆ. ನಾನು ಅವ್ರು ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ನಾನು ವಿಚಾರ ಏನಂದರೆ ಇದು ನಾವು ರಾಜಕೀಯವಾಗಿ ನಾವು ಯೋಚನೆ ಮಾಡೋದಂತಲ್ಲ, ಇವತ್ತು ಬಳ್ಳಾರಿಯಲ್ಲಿ ಮಾತಾಡಲಿ ಸರ್ ಅದೇ ಇವತ್ತು ಬಳ್ಳಾರಿಯಲ್ಲಿ ನಿನ್ನೆ ನಡೆದಿರುವಂಥ ಒಂದು ಕೊಲೆ ಇವತ್ತು ಇಡೀ ಬಳ್ಳಾರಿ ನಗರದಲ್ಲೇ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವು SPಯವರಿಗೆ ಪೊಲೀಸರಿಗೆ ತಾವು ತಕ್ಷಣ ತಿಳಿಸಿ, ಅವರೆಲ್ಲರನ್ನೂ ಕೂಡ ಬಂಧಿಸಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಎಲ್ಲರೂ ಸಿಕ್ಕಿದ್ದಾರೆ. ನಿನ್ನೆ ರಾತ್ರಿ 1:00 ಅವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ಭಾಳ ಕಠಿಣವಾದಂಥ ಒಂದು ಶಿಕ್ಷೆ ಆಗಬೇಕು, ಯಾಕೆಂದರೆ ಆ ಕೊಲೆ ಮಾಡಿದ್ದವರು ಅಷ್ಟು ಭೀಕರವಾಗಿ ಕೊಲೆ ಮಾಡುವಂಥ ಒಂದು ಅವಶ್ಯಕತೆ ಇದ್ದಿಲ್ಲ. ಇವತ್ತು ಆ ಕೊಲೆ ಆಗಿರುವಂಥ ಹುಡುಗನ ಪರಿಸ್ಥಿತಿ, ಅವ್ರ ಕುಟುಂಬದ ಪರಿಸ್ಥಿತಿ ನೋಡಲಿಕ್ಕೆ ಆಗ್ತಾ ಇಲ್ಲ. ತುಂಬ ಒಳ್ಳೆ, ತುಂಬ ಚಿಕ್ಕ ವಯಸ್ಸು ಹುಡುಗ, 2 ಮಕ್ಕಳಿದ್ದರು. ಇವತ್ತು ಅವರ ದುಃಖನ ನಿಭಾಯಿಸೋದಕ್ಕೆ ಯಾರ ಕೈಲೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಗೃಹ ಮಂತ್ರಿಗಳು ತಕ್ಷಣ SPಯವರಿಗೆ ಮಾತಾಡಿಬಿಟ್ಟು ಅವ್ರಿಗೆ ತುಂಬ ಕಠಿಣವಾಗಿರುವಂಥ ಒಂದು ಶಿಕ್ಷೆ, ಅವ್ರಿಗೇನು ಯಾವಜ್ಜೀವ ಕಾರ್ಯಾಗಾರ ಶಿಕ್ಷೆ ಆಗಿರ್ಬೋದು, ಗಲ್ಲು ಶಿಕ್ಷೆ ಆಗಿರ್ಬೋದು, ಅಷ್ಟೊಂದು ಭಯಾನಕವಾಗಿ ಏನು ಕೊಲೆ ಮಾಡಿದ್ದಾರೆ, ದಯಮಾಡಿ ಅವರಿಗೆ ಒಳ್ಳೆಯ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಪೊಲೀಸರಿಗೆ ತಾವು ಸೂಚನೆ ಕೊಡಬೇಕಂತೇಳಿ ನನ್ನ ಮನಸ್ಸು.